ಸದನದಲ್ಲಿ ರಮೇಶ್ ಕುಮಾರ್ ಅಂತ ಹಿರಿಯರು ಮಹಿಳೆಯರ ಬಗ್ಗೆ ಅವಹೇಳನ ಮಾಡಬಾರದಾಗಿತ್ತು, ಅವರು ಯಾಕೆ ಆ ರೀತಿ ಹೇಳಿದರು ಅಂತ ಅರ್ಥ ಆಗಲಿಲ್ಲ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ರೀತಿ ಶಬ್ದ ಪ್ರಯೋಗ ಅಥವಾ ಮಹಿಳೆಯರ ಬಗ್ಗೆ ಮಾತನಾಡುವುದು ಸರಿಯಲ್ಲ, ನಿನ್ನೆ ಆ ಬಗ್ಗೆ ಕ್ಷಮೆ ಕೇಳಬೇಕಿತ್ತು, ಇವತ್ತು ಕೇಳಿದ್ದಾರೆ ಎಂದರು. ಅವರೊಬ್ಬ ಒಳ್ಳೆ ರೀತಿಯ ಸಂಸದೀಯ ಪಟು, ಆದರೆ ನಡವಳಿಕೆ ಇದಲ್ಲ ಎಂದವರು. ಅವರು ಒಬ್ಬ ಸ್ಪೀಕರ್ ಆಗಿ ಕೆಲಸ ಮಾಡಿದವರು, ಮಾತನಾಡುವಾಗ ಬಹಳಷ್ಟು ಚಿಂತಿಸಿ ಮಾತನಾಡಬೇಕಿತ್ತು ಎಂದರು. ಆ ರೀತಿ ರಮೇಶ್ ಕುಮಾರ್ ಅಂತ ಹಿರಿಯರು ಹೇಳಬಾರ್ದಾಗಿತ್ತು, ಯಾಕೆ ಹೇಳಿದ್ರು ಅರ್ಥ ಆಗಲಿಲ್ಲ. ಅದಕ್ಕೆ ಈ ರೀತಿಯಾದಂಥದ್ದು ಶಬ್ದ ಪ್ರಯೋಗ ಅಥವಾ ಮಹಿಳೆಯರ ಬಗ್ಗೆ ಈ ರೀತಿ ಮಾತನಾಡುವಂಥದ್ದು ಸರಿಯಲ್ಲ ಅಂತೇಳಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಆ ಹಿನ್ನೆಲೆಯಲ್ಲಿ ರಮೇಶ್ ಕುಮಾರ್ ಅವರು ಅದಕ್ಕೆ ಸ್ಪಷ್ಟೀಕರಣ ಕೊಡಬೇಕಾಗ್ತದೆ, ಯಾಕಂದರೆ ಅದಕ್ಕೆ ಕ್ಷಮೆ ಕೇಳಬೇಕಾಗಿತ್ತು, ನಿನ್ನೆ ಕೇಳಬೇಕಾಗಿತ್ತು, ಇವತ್ತು ಕೇಳಿದ್ದಾರೆ. ಅದು ಸರಿಯಾದಂಥ ಒಂದು ಹೇಳಿಕೆ ಅಲ್ಲ ಮತ್ತು ಒಳ್ಳೆಯ ರೀತಿಯಾದಂಥ ಒಂದು ಸಂಸದೀಯ ಒಂದು ನಡವಳಿಕೆ ಅಲ್ಲ ಅಂತ ನಾನು ಸ್ಪಷ್ಟವಾಗಿ ಅಲ್ಲ. ಅದಕ್ಕೆ ಅದನ್ನು ಈಗ ಸ್ಪೀಕರಾಗಿ ಕೆಲಸ ಮಾಡಿದಂಥವ್ರು ಮತ್ತು ಹಿರಿಯ ಸಂಸದೀಯ ಪಟುಗಳಾಗಿ ಕೆಲಸ ಮಾಡಿದಂಥವ್ರು ಅಂಥವ್ರು ಈ ರೀತಿ ಮಾತಾಡುವಾಗ ಭಾಳಷ್ಟು ವಿಚಾರ ಮಾಡಬೇಕಾಗಿತ್ತು, ಯಾಕೆ ಆ ರೀತಿ ಮಾತಾಡಿದ್ರು ನಂಗೆ ಅರ್ಥ ಆಗ್ತಾ ಇಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ಚರ್ಚೆ ನಡೆಯದೇ ಇರುವ ವಿಚಾರವಾಗಿ ಮಾತನಾಡಿದ ಅವರು, ಸದನದಲ್ಲಿ ನಾವು ಸರ್ಕಾರ ನಡೆಸೋಕೆ ಉತ್ತರ ಕೊಡೋಕೆ ಸಿದ್ಧವಾಗಿರ್ತೀವಿ, ಸ್ಪಷ್ಟವಾಗಿ ಅವರು ಯಾವುದನ್ನ ಮಂಡಿಸಬೇಕು ಅನ್ನೋದನ್ನ ಅವರು ಅರ್ಥ ಮಾಡಿಕೊಳ್ಳಬೇಕೆಂದ ಶೆಟ್ಟರ್, ಸದನದಲ್ಲಿ ಧರಣಿ ಮಾಡುವುದು, ಬೈಪೈಟ್ ಮಾಡುವುದು, ಬೀದಿಯಲ್ಲಿ ಪ್ರತಿಭಟನೆ ಮಾಡುವುದೆಲ್ಲ ರಾಜಕೀಯ ಗಿಮಿಕ್, ಈ ಭಾಗದ ಅಭಿವೃದ್ಧಿ ಬಗ್ಗೆ ಕಾಳಜಿ ಇದ್ದರೆ ಸರ್ಕಾರಕ್ಕೆ ಸಲಹೆ ನೀಡಿ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಾರೆ ಆದರೆ ಇದಕ್ಕೆ ಯಾವುದೇ ಆಧಾರ ಇಲ್ಲ, ಸರಿಯಾಗಿ ಸದನ ನಡೆಯದೇ ಇರುವುದಕ್ಕೆ ಕಾಂಗ್ರೆಸ್ಸಿಗರ ಅಸಹಕರಣ ಕಾರಣ ಎಂದರು. ನೋಡಿ, ಅದಕ್ಕೆ ಯಾವಾಗಲೂ ಸರ್ಕಾರ ಉತ್ತರ ಕೊಡಲಿಕ್ಕೆ ಸದನ ನಡೆಸಲಿಕ್ಕೆ ನಾವು ತಯಾರಿರ್ತೀವಿ, ಸ್ಪೀಕರ್ ಅವರು ಸದನ ನಡೆಸಲಿಕ್ಕೆ ತಯಾರಿರ್ತಾರೆ. ಯಾವಾಗ ಪ್ರತಿಪಕ್ಷವರು ಕೆಲವೊಂದು ವಿಚಾರಗಳನ್ನು ಸ್ಪಷ್ಟವಾಗಿ ಯಾವುದನ್ನು ಮಂಡನೆ ಮಾಡಬೇಕು, ಯಾವುದು ಮಾಡಬಾರ್ದು ಮತ್ತು ಎಷ್ಟರ ಮಟ್ಟಿಗೆ ಮಾತಾಡಬೇಕು ಇದನ್ನು ಅರ್ಥ ಮಾಡ್ಕೋಬೇಕು. ಧರಣಿ ಸತ್ಯಾಗ್ರಹ ಮಾಡುವಂಥದ್ದು, ಬಾಯ್ಕೌಟ್ ಮಾಡುವಂಥದ್ದು, ಆಮೇಲೆ ಈ ರೀತಿ ಏನು ಬೀದಿಯಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರಲ್ಲ, ಇದೆಲ್ಲ ರಾಜಕೀಯ ಗಿಮಿಕ್ ಆಗ್ತದೆ ಹೊರತು ಇನ್ ನಿಮಗೆ ನಿಜವಾಗಿ ಈ ಭಾಗದ ಅಭಿವೃದ್ಧಿ ಬಗ್ಗೆ ಕಳಕಳಿ ಇದ್ದರೆ ರಚನಾತ್ಮಕವಾದಂಥ ಸಲಹೆ ಸೂಚನೆ ಕೊಡುವಂಥದ್ದು, ಅಲ್ಲಿ ಡಿಬೇಟ್ ಮಾಡುವಂಥ ಕೆಲಸ ನೀವು ಮಾಡಬೇಕಾಗ್ತದೆ. ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಯಾವುದೂ ಆಧಾರ ಇಲ್ಲ, ಮತ್ತೊಂದಿಲ್ಲ. ಹೀಗಾಗಿ ಯಾವುದಕ್ಕೂ ಒಂದು ಸ್ಪಷ್ಟತೆ ಅದಕ್ಕೆ ಭಾಳ ಈ ರೀತಿ ಸದನದಲ್ಲಿ ಸರಿಯಾಗಿ ಡಿಬೇಟ್ ಆಗ್ತಾ ಇಲ್ಲ ಅಂದರೆ ಅದಕ್ಕೆ ವಿರೋಧ ಪಕ್ಷದ ಪ್ರತಿಪಕ್ಷದ ಅಸಹಕಾರ ಕಾರಣ ಅಂತ ನಾನು ಹೇಳ್ತೀನಿ. ಮತಾಂತರ ಕಾಯ್ದೆ ವಿಚಾರವಾಗಿ ಮಾತನಾಡಿದವರು, ಸ್ವಯಂ ಪ್ರೇರಿತ ಮತಾಂತರಕ್ಕೆ ಯಾವುದೇ ನಿರ್ಬಂಧ ಇಲ್ಲ, ಆದರೆ ಬಲವಂತವಾಗಿ ಇವತ್ತು ಮತಾಂತರ ನಡೆಯುತ್ತಿದೆ, ಆಸೆ ಆಮಿಷ ಒಡ್ಡಿ ಮತಾಂತರ ಮಾಡುವುದಕ್ಕೆ ನಮ್ಮ ನಡೆ ಇದೆ ಎಂದರು. ಇನ್ನು ಯಾವುದೇ ಸಮುದಾಯ ಇರಲಿ, ಮತಾಂತರ ನಿಷೇಧ ಕಾಯ್ದೆ ಕಾಂಗ್ರೆಸ್ಗೆ ಯಾಕೆ ಅನ್ವಯವಾಗುತ್ತೆ ಎಂದವರು, ಬಿಲ್ನಲ್ಲಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಮಾತ್ರ ಅಂತ ಇರುವುದಿಲ್ಲ, ನೀವು ತಪ್ಪು ಮಾಡದಿದ್ದರೆ ಹೆದರುವ ಪ್ರಶ್ನೆ ಇಲ್ಲ ಎಂದರು. ಒಂದು ಹೇಳ್ತೀನಿ, ಇವತ್ತು ಯಾರಾದರೂ ವಾಲಂಟ್ರಿಯಾಗಿ ಸ್ವಯಂ ಘೋಷಿತವಾಗಿ ನಮ್ಮ ಮತಾಂತರ ಆಗ್ತದೆ ಅನ್ನೋದು ಯಾವುದೂ ಇಲ್ಲ. ಹೀಗಾಗಿ ಇವತ್ತು ಹೊಸದಾಗಿ ಕಾನೂನು ಮಾಡ್ತಾ ಇದ್ದಾರೆ, ಈಗ ವಾಲಂಟ್ರಿಯಾಗಿ ಮತಾಂತರ ಆಗುವಂಥವ್ರಿಗೆ ಯಾವುದೇ ರೀತಿಯಂಥ ರಿಸ್ಟ್ರಿಕ್ಷನ್ ಇಲ್ಲ, ಮತ್ತೊಂದಿಲ್ಲ ಪ್ರಸಿದ್ಧ. ಆದರೆ ಇವತ್ತು ಬಲಯುತವಾಗಿ ಮತಾಂತರ ಆಗುವಂಥದ್ದು ಭಾಳಷ್ಟು ಕಡೆ ನಡೀತಾ ಇದೆ. ಅವ್ರು ಬ್ರೈನ್ ವಾಶ್ ಮಾಡಿ ಅವ್ರು ಬೇರೆ ಬೇರೆ ಆಮಿಷಗಳನ್ನು ಒಡ್ಡಿ ಅವ್ರಿಗೆ ಮತಾಂತರ ಮಾಡುವಂಥದ್ದಕ್ಕೆ ತಡೆ ಒಡ್ಡುವಂಥದ್ದು ಕೆಲಸ ಇವತ್ತು ಮಾಡ್ತಿದೆ. ಮತ್ತು ಕ್ರಿಶ್ಚಿಯನ್ ಸಮುದಾಯ ಆಗಲಿ ಮತ್ತೊಬ್ಬರಾಗಲಿ ಅಥವಾ ಕಾಂಗ್ರೆಸ್ ಅವರು ಇದನ್ನು ಮತಾಂತರ ನಿಷೇಧ ಅನ್ನುವಂಥದ್ದು ಅವ್ರಿಗೆ ಯಾಕೆ ಅನ್ವಯ. ಇನ್ನು ಮಹದಾಯಿ ವಿಚಾರದಲ್ಲಿ ಕೆಲ ಕಾನೂನು ತೊಡಕಿದೆ, ಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ, ಸರ್ಕಾರದ ಹಂತದಲ್ಲಿ ಬಗೆಹರಿಸಬೇಕಾಗುತ್ತೆ ಎಂದವರು, ನ್ಯಾಯಾಲಯದಲ್ಲಿ ನಮಗೆ ಮಹದಾಯಿ ನೀರಿನ ಬಗ್ಗೆ ಹಕ್ಕಿದೆ ಅನ್ನೋ ತೀರ್ಪು ಬಂದಿದೆ, ನಮಗೆ ಬರಬೇಕಾದ ನೀರು ನಮಗೆ ಬರೋದು ನಿಶ್ಚಿತ ಎಂದರು.